ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ರವೆ ಉಂಡೆನ ಯಾವ ರೀತಿ ಮಾಡೋದು ಅಂಥೇಳಿ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಸಾಫ್ಟಾಗಿ ರವೆ ಉಂಡೆನ ಮಾಡ್ಕೋಬೋದು. ಇದು ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಸಾಫ್ಟಾಗಿ ರವೆ ಉಂಡೆನ ಯಾವ ರೀತಿ ಮಾಡೋದು ಅಂತೇಳಿ. ಪರ್ಫೆಕ್ಟಾಗಿ ಬರುತ್ತೆ, ನಾನು ತೋರಿಸೋ ಮೆಜರ್ಮೆಂಟಲ್ಲಿ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ರವೆ ಉಂಡೆ ರೆಡಿ ಆಗುತ್ತೆ. ಮೊದಲಿಗೆ 2 ಕಪ್ಪಷ್ಟು ರವೆ ತೊಗೊಳ್ಳಿ, ಬಾಂಬೆ ರವೆ ತೊಗೊಳ್ಳಿ. ನಂತರ 1¼ ಕಪ್ಪಷ್ಟು ಹಸಿ ಕೊಬ್ಬರಿನ ತೊಗೋಬೇಕು. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಟಿಡಿ. ಒಂದು 10 ನಿಮಿಷ ಹಾಗೆ ಬಿಟ್ಟರೆ ಇದು ಚೆನ್ನಾಗಿ ಸ್ವಲ್ಪ ನೆನೆಯುತ್ತೆ ನೋಡಿ. ಇದೆರಡು ಒಂದೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಪಕ್ಕಕ್ಕೆ ಎತ್ತಿಡೋಣ. ನೆಕ್ಸ್ಟ್ ನಾನಿಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ. 100 ಗ್ರಾಮಷ್ಟು ತುಪ್ಪ ಬೇಕಾಗತ್ತೆ ಈ ರವೆ ಉಂಡೆ ಮಾಡೋದಕ್ಕೆ. 2 ಕಪ್ಗೆ 100 ಗ್ರಾಮ್ ಬೇಕಾಗತ್ತೆ. 1/2 ಕಪ್ ಆದರೆ 50 ಗ್ರಾಮ್ ಆದರೆ ಸಾಕು. 100 ಗ್ರಾಮಷ್ಟು ತುಪ್ಪನ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಪಕ್ಕಕ್ಕೆ ತೆಗೆದಿಡೋಣ ನೋಡಿ. ಇದಾಗಿದೆ, ನಾನು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ರವೆ ಮತ್ತು ಕೊಬ್ಬರಿನ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಉರಿಬೇಕು ಮೀಡಿಯಮ್ ಫ್ಲೇಮಲ್ಲಿ. ಇದು ಒಳ್ಳೆ ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ, ಹಾಗೆ ಸ್ಮೆಲ್ ಕೂಡ ಒಳ್ಳೆ ಘಮ ಬರುತ್ತೆ. ಆ ಟೈಮಲ್ಲಿ ಸ್ಟೌವ್ ಆಫ್ ಮಾಡ್ಕೋಬೇಕಾಗತ್ತೆ ನೋಡಿ. ಇದಾಗಿದೆ, ಈಗ ನಾನು ಸ್ಟೌವ್ ಆಫ್ ಮಾಡ್ಕೋತೀನಿ. ನೆಕ್ಸ್ಟು ನೋಡಿ, 1½ ಕಪ್ಪಷ್ಟು ನಾನು ಶುಗರ್ನ ತೊಗೊತಿದ್ದೀನಿ. 2 ಕಪ್ ರವೆಗೆ 1½ ಕಪ್ಪಷ್ಟು ಶುಗರ್, ಹಾಗೆ 1 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡಿ ಒಂದೆಳೆ ಪಾಕ ಬರೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಒಂದೆಳೆ ಪಾಕ ಬಂದಿದೆ, ಈ ಟೈಮಲ್ಲಿ ಸ್ಟೌವ್ ಆಫ್ ಮಾಡಿಬಿಡಬೇಕು. ಸ್ಟೌವ್ ಆಫ್ ಮಾಡಿ ತಕ್ಷಣವೇ ಈ ರವೆ ಉರಿದಿಟ್ಕೊಂಡಿರ್ತೀವಲ್ಲ ಅದು ದ್ರಾಕ್ಷಿ ಗೋಡಂಬಿ, ಹಾಗೆ ಏಲಕ್ಕಿ ಪುಡಿನ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಉಗುರು ಬೆಚ್ಚಗಾಗೋವರೆಗೂ ಹಾಗೆ ಬಿಟ್ಬಿಡ್ಬೇಕು ನೋಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಥರನೇ ಇರುತ್ತೆ ಬಟ್ ತಣ್ಣಗಾದಮೇಲೆ ಗಟ್ಟಿಯಾಗತ್ತೆ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ. ಇದು ಉಗುರು ಬೆಚ್ಚಗೆ ಇದೋ ಟೈಮಲ್ಲೇ ನೋಡಿ ಈ ರೀತಿ ಗಟ್ಟಿಯಾಗಿರುತ್ತೆ. ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಉಂಡೆಗಳನ್ನ ಕಟ್ಕೋಬೇಕಾಗತ್ತೆ. ನಿಮಗೆ ಉಂಡೆ ಕಟ್ಟೋದಕ್ಕೆ ಬೇಕಿದ್ರೆ ಸ್ವಲ್ಪ ತುಪ್ಪನ ಕೈಗೆ ಸವರ್ಕೊಳ್ಳಿ, ಆಗ ಉಂಡೆಗಳು ಕಟ್ಟೋಕ್ಕೆ ಚೆನ್ನಾಗಿ ಬರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿಕೊಂಡು ಉಂಡೆಗಳನ್ನ ಮಾಡ್ಕೋಬೇಕು. ಇಲ್ಲಿ ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ ನೀವು ಮಾಡಿದ್ರೆ ಪಕ್ಕ ರವೆ ಉಂಡೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಗಟ್ಟಿಯಾಗಿ ಕಲ್ಲಿದ್ದಂಗೆ ಆ ಥರ ಎಲ್ಲ ಇರೋಲ್ಲ, ಸಾಫ್ಟ್ ಸಾಫ್ಟಾಗಿ ಎಲ್ಲರೂ ಬೇಕಿದ್ರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಸೈಜಲ್ಲಿ ನಾನು ಮಾಡಿದ್ದೀನಿ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿಕೊಂಡು ಮಾಡಿ. ನಾನೆಲ್ಲ ಉಂಡೆಗಳನ್ನ ಮಾಡಿದ್ಮೇಲೆ ಡಿಶ್ ಔಟ್ ಮಾಡಿ ತೋರಿಸ್ತೀನಿ ನೋಡಿ. ನಾನೆಲ್ಲ ಮಾಡಿದ್ದೀನಿ, ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟಲ್ಲಿ ಕೂಡ ಬರ್ತಿಳಿಸಿ ಹೇಗಿದೆ ಅಂತೇಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್.